ಏನು ಹರಿಪ್ರಸಾದು ಕೆಂಡಾಕಾರದರು ಸಿದ್ದರಾಮಯ್ಯ ವಿರುದ್ಧ ಸಿದ್ದರಾಮಯ್ಯ ಬಿ ಜೆ ಪಿ ನಾಯಕರ ಕದ ತಟ್ಟಿದ್ರು ಬ್ರೇಕ್ಫಾಸ್ಟ್ ಮಾಡಿದರು ಬಿ ಜೆ ಪಿ ಜಿಯಕ್ಕೆ ಜಿಗಿಯಕ್ಕೆ ಅಡ್ವಾಣಿ ಭೇಟಿ ಮಾಡಿದ್ರು ಅಂತೆಲ್ಲ ಹೇಳಿದರು ಅದಕ್ಕೆ ಸಿದ್ದರಾಮಯ್ಯ ಹೇಳವ್ರೆ ನನ್ನ ಎಣ ನನ್ನ ಡೆಡ್ ಬಾಡಿ ಕೂಡ ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೋಗಲ್ಲ ಅಂತ ಹೇಳವ್ರೆ ರಾಜಕಾರಣ ಯಾಕೆಂದರೆ ಎಲ್ಲರೂ ನುಡಿದಂತೆ ನಡೆಯಲ್ಲ ಸಮಟೈಮ್ ಬೇರೆ ಆಗ್ತಿರುತ್ತೆ ಇದೇ ಕಡೆ ಚುನಾವಣೆ ಏನೂ ಸಿದ್ದರಾಮಯ್ಯ ಹದಿನೆಂಟರಲ್ಲಿ ಇಪ್ಪತ್ತ್ಮೂರು ನಿಂತ್ಕೊಂಡ್ರು ಗೆದ್ರು ಸಿ ಎಮ್ ಆದರು ಸೊ ಹಾಗಾಗಿ ರಾಜಕೀಯಗಳು ಬರ್ತಿರ್ತವೆ ನನ್ನ ಹೆಣ ಕೂಡ ಬಿ ಜೆ ಪಿಗೆ ಹೋಗಲ್ಲ ಎದೇ ಬಗದರು ಸಿದ್ದರಾಮಯ್ಯ ಅಂತ ಎಮ್ ಟಿ ಬಿ ನಾಗರಾಜು ಬಿಟ್ಬಿಟ್ಟು ಬಿ ಜೆ ಪಿಗೆ ಹೋದರು ಅದೇ ಆಗಲೇ ಇದೇ ಸಿದ್ದರಾಮಯ್ಯ ಅಂತಾಗಲೂ ನಾನು ಚುನಾವಣೆ ಮುಂದೆ ನಿಲ್ಲಲ್ಲ ಇದೇ ಲಾಸ್ಟ್ ಅಂದ್ಕೊಂಡು ಮತ್ತೆ ಚುನಾವಣೆ ನಿಂತ್ಕೊಂಡ್ರು ಹಾಗಾಗಿ ನಡೀತಾ ಇರ್ತಾವಲ್ಲ ಆ ಥರ ಹೇಳಿದ್ದಾರೆ ನನ್ನ ಹೆಣ ಕೂಡ ಬಿ ಜೆ ಪಿಗೆ ಹೋಗಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ ಕೋಮುವಾದಿಗಳ ವಿರುದ್ಧ ನನ್ನ ಹೋರಾಟ ನಿರಂತರವಾಗಿರುತ್ತೆ ಕೋಮುವಾದಿಗಳ ಜೊತೆ ನಾನು ಎಂದಿಗೂ ರಾಜಿ ಆಗುವುದಿಲ್ಲ ನಾನು ಪಿಗೆ ಹೋಗುತ್ತೇನೆ ಅಂದರೆ ಯಾರಾದರೂ ನಂಬ್ತಾರಾ ಯಾರನ್ನೋ ಯಾವುದೋ ಸಂದರ್ಭದಲ್ಲಿ ಭೇಟಿ ಮಾಡಿರುತ್ತೇವೆ ಇತ್ತೀಚೆಗೆ ಕೇಂದ್ರ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿದ್ದೆ ಈ ಹಿಂದೆ ಯಾವುದೋ ಸಂದರ್ಭದಲ್ಲಿ ಎಲ್ ಕೆ ಅಡ್ವಾಣಿ ಅವರನ್ನು ಭೇಟಿ ಮಾಡಿದ್ದೆ ಅದಕ್ಕೆಲ್ಲ ಈ ಅರ್ಥ ಕಟ್ಟುವುದಕ್ಕೆ ಆಗತ್ತಾ ಅಂತ ಹೇಳಿದ್ದಾರೆ ಹರಿಪ್ರಸಾದ್ ವಿರುದ್ಧ ಬೃಹತ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಕೂಡ ಕಿಡಿಕಾರಿದ್ದಾರೆ ಬಿ ಕೆ ಹರಿಪ್ರಸಾದ್ ನಡೆಯನ್ನು ಕಾಂಗ್ರೆಸ್ ಗಮನಿಸುತ್ತದೆ ಅವರು ಪಕ್ಷದೊಳಗೆ ಮಾತನಾಡಬೇಕಿತ್ತು ಈಗ ಬೀದಿಗೆ ಹೋಗೋದ್ರಿಂದ ಮುಂದೆ ಪರಿಣಾಮ ಎದುರಿಸಬೇಕಾಗುತ್ತದೆ ಅಂತ ಎಂ ಬಿ ಪಾಟೀಲ್ ಟೀಕಿಸಿದ್ದಾರೆ ಸಿದ್ದರಾಮಯ್ಯನವರು ಈ ಸಭೆಗೆಲ್ಲ ಅರ್ಥ ಕಲ್ಪಿಸಬೇಕಾಗಿಲ್ಲ ಅಂತ ಹೇಳ್ತಾರೆ ಆದರೆ ಈ ಹಿಂದೆ ಮಾಜಿ ಸಚಿವ ಸೋಮಣ್ಣ ಅವರೇ ಸಿದ್ದರಾಮಯ್ಯನವ್ರನ್ನ ಬಿಜೆಪಿಗೆ ಕರ್ಕೊಂಡು ಹೋಗಕ್ಕೆ ನಿಂತಿದ್ರು ಆ ದಿಸಲೆಲ್ಲ ಚರ್ಚೆಗಳೆಲ್ಲ ಆಗಿದ್ದು ಸೊ ಹಾಗಾಗಿ ಕಾಲ ಬದಲಾದಂಥ ಹೇಳಿಕೆಗಳು ಬದಲಾಗುತ್ತೆ ಅದಕ್ಕೆ ಸಿದ್ದರಾಮಯ್ಯ ಅಂತೆಲ್ಲ ಯಾರೂ ವರ್ತ ಆಗಿಲ್ಲ ಯಾರೂ ಒರ್ತಾಗಿಲ್ಲ ಕುಮಾರಸ್ವಾಮಿ ಅದಕ್ಕೆ ಒರ್ತ ಆಗಿಲ್ಲ ಡಿ ಕೆ ಶಿವಕುಮಾರ್ ವರ್ತ ಆಗಿಲ್ಲ ಸಿದ್ದರಾಮಯ್ಯ ವರ್ತ ಆಗಿಲ್ಲ ಯಡಿಯೂರಪ್ಪ ವರ್ತ ಆಗಿಲ್ಲ ಎಲ್ಲರೂ ನಾಯಕರು ಆಯಾ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ ಅಂಡ್ ಕೋಮುವಾದಿ ಬಿ ಜೆ ಪಿ ಕೋಮುವಾದಿ ಅಂತ ಯಾಕೆ ಬಿ ಜೆ ಪಿಯವರು ಹಿಂದೂಗಳು ಅಂತ ಅವ್ರ ಪರವಾಗಿ ನಿಲ್ತಾರೆ ಹಾಗಾಗಿ ಒಂದು ಧರ್ಮದ ಪರವಾಗಿ ನಿಲ್ತಾರೆ ಹಾಗಾಗಿ ಕೋಮುವಾದಿಗಳು ಅಂತ ಅವ್ರನ್ನ ಕಾಂಗ್ರೆಸ್ವರು ವ್ಯಾಖ್ಯಾನ ಮಾಡ್ತಾರೆ ಇದೇ ಕಾಂಗ್ರೆಸ್ನವರು ಈ ವ್ಯಾಖ್ಯಾನ ಯಾರ ಮುಂದೆ ಮಾಡ್ತಾರೆ ಇಂಡಿಯಾದಲ್ಲಿ ಮುಸ್ಲಿಂ ಲೀಗನ್ನು ಇಟ್ಕೊಂಡು ಇವ್ರು ವ್ಯಾಖ್ಯಾನ ಮಾಡ್ತಾರೆ ಹಿಂದೂಗಳ ಪರವಾಗಿ ಮುಸಲ್ಮಾನನ್ನ ವಿರೋಧಿಸಿ ರಾಜಕೀಯ ಮಾಡೋ ಬಿ ಜೆ ಪಿ ಕೋಮುವಾದಿ ಆದರೆ ಮುಸಲ್ಮಾನರ ಪರವಾಗಿ ಹಿಂದೂಗಳನ್ನು ವಿರೋಧಿಸಿ ರಾಜಕಾರಣ ಮಾಡೋ ಮುಸ್ಲಿಂ ಲೀಗ್ ಏನು ಅದು ಕೋಮುವಾದಿ ಅಲ್ವೇ ಹಾಗಾಗಿ ಕಾಂಗ್ರೆಸ್ ಕೋಮುವಾದಿ ಅನ್ನೋ ಪದವನ್ನು ಬಳಸುವಂಥ ಅರ್ಹತೆ ಯೋಗ್ಯತೆ ಕಳ್ಕೊಂಡಿದೆ ಅನ್ನೋದು ಬಿಜೆಪಿಗರ ವಾದ ಯಾಕಂದರೆ ಇವರು ಹಿಂದೂಗಳ ಪರವಾಗಿ ಅವರು ವಾದ ಮಾಡ್ತಾರೆ ಮುಸ್ಲಿಂ ಲೀಗು ಮುಸ್ಲಿಂ ಪರವಾಗಿ ಮಾಡುತ್ತೆ ಇವರು ಕೋಮುವಾದಿ ಅವರು ಕೋಮುವಾದಿ ಅನ್ನೋದಾದರೆ ಪಿನ ವಿರೋಧ ಮಾಡೋ ಕಾಂಗ್ರೆಸ್ ಮುಸ್ಲಿಂ ಲೀಗ್ ವಿರೋಧ ಮಾಡಲ್ಲ ಯಾಕೆ ಜೊತೆ ಇಟ್ಕೋತಾರೆ ಅಂತ ಸೊ ಹಾಗಾಗಿ ಅವ್ರಿಗೆ ಹೆಂಗೆ ಬೇಕಂಗೆ ವ್ಯಾಖ್ಯಾನ ಮಾಡ್ಕೋತಾರೆ